ನಮ್ಮಲ್ಲಿ ಪುತ್ತೂರು ಹರೀಶ್ ಇವರು ಡಾಬರ್ ಮಾಡಿಬಿಟ್ರಲ್ಲ, ಅವ್ರು ನಮ್ಮಲ್ಲೇ ಮಾಡ್ತಾ ಇದ್ರು, ಅವರನ್ನು ಒಪ್ಪಿಸಿ ಎಲ್ಲ ಮಾಡಿದ್ವಿ. ಯಾಕಂದ್ರೆ ಸ್ವಲ್ಪ ಇವರಿಗೆ ಹಣಕಾಸಿಂದ ಇಕ್ಕಟ್ಟು ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ನಾವೀಗ ಮಾಡಿಸ್ಕೊಡ್ತೀವಿ, ಅದನ್ನು ಯಾವಾಗಲೂ ಬಿಡೋದಿಲ್ಲ. ಡಾಮರ್ ಕಂಪ್ಲೀಟ್ ಮಾಡಿ ಅವ್ರು ಹೋಗ್ಬೇಕು, ಮಾಡೋದಿಲ್ಲ ಅಂತ ಅವ್ರು ಹೇಳೋ ಇದು ಬರೋಲ್ಲ, ಖಂಡಿತ ಆಗುತ್ತೆ. ಒಂದು ಅವಧಿ ಒಳಗೆ ಸಂಪೂರ್ಣ ಆಗ್ತಂತ ಇದೆ ಅಲ್ಲ, ಒಂದು ವರ್ಷವಾ ಎರಡು ವರ್ಷ ಮೂರು ಮಾರ್ಚ್ಗೆ ಮಳೆ ಮಳೆ ಸ್ಟಾರ್ಟ್ ಆಗ್ತದೆ, ಮಳೆ ಬೇಗ ಇದೆ. ಸಂಪೂರ್ಣ ಆಗೋದು ಅಂತೇಳಿ ನಮ್ಮಲ್ಲಿ ಒಂದು ಟೈಮ್ ಲಿಮಿಟ್ ಇರ್ತದೆ. ಹೌದೌದು, ಅದು ಮುಗಿದು ಹೋದ್ರೆ ಮತ್ತೆ ಎಕ್ಸ್ಟೆನ್ಷನ್ ಟೈಮ್ ತಗೋತಾರೆ, ವಿತ್ ಪೆನಾಲ್ಟಿ ಎಕ್ಸ್ಟೆನ್ಷನ್ ಆಫ್ ಟೈಮ್ ತಗೋತಾರೆ ಅವರು. ಎಷ್ಟು ಟೈಮ್ ಸರ್ ಅದು? ಯಾವುದು ಈಗ ನೀವು 19ಕ್ಕೆ ಮುಗಿದೋಯ್ತು, ತಿರ್ಗಾ ಎಷ್ಟು ಟೈಮ್ ಕೊಡ್ತೀರಿ ಅವರಿಗೆ? ತಿರ್ಗಾ ಮತ್ತೆ ಅವ್ರು ಏನು ಕೇಳ್ತಾರೆ ಅದು. ಈಗ ನಾನು ಈಗ ಇಲ್ಲಿವರೆಗೂ ನಾನು ಮಾಡ್ತೀನಿ, ನನಗೆ ಈ ಥರ ಹಣಕಾಸಿಂದ ಅಥವಾ ನನ್ನ ಆರೋಗ್ಯನೋ ಎರಡು ಮೂರು ಟೈಮ್ ಕೊಟ್ಟಿದ್ದಾರೆ ಆ ಥರ, ನನ್ನ ಆರೋಗ್ಯ ಸರಿ ಇಲ್ಲ, ಇದಾಯ್ತು ಇದಾಯಿತು. ಆ ಬೇಸಿಸ್ ಮೇಲೆ ಮತ್ತೆ ಇಲ್ಲಿ ಏನು ಅವ್ರದ್ದು ನಮ್ಮ ಪ್ರಗತಿ ಕಾಣೋದು ಶಾರ್ಟೇಜ್ ಆಗಿರ್ತದೆ, ಅದರದ್ದು ಪೆನಾಲ್ಟಿ ಹಾಕಿ ಪರ್ಮಿಷನ್ ಕೊಟ್ಟಿರ್ತಾರೆ. ಹಾಗೆ ಅವ್ರಿಗೆ ಪರ್ಮಿಷನ್ ತೊಗೊಂಡಿದ್ದಾರೆ, ಈಗ ಆ ಪರ್ಮಿಷನ್ ಒಳಗೆ ಮಾಡಿ ನಾವು ಮುಗಿಸ್ಕೊಡ್ತೀವಿ. ಈಗ ಎಷ್ಟು ನೀವು ಬರ್ತಾ ಇದ್ದೀರಿ ನೋಡ್ತಾ ಇದ್ದೀರಿ, ನಿಮಗೆಲ್ಲ ಪ್ರತಿಯೊಂದು ಗೊತ್ತಿದೆ. ಆದರೆ ನಮಗೆ ಯಾವಾಗ ಮುಗಿಬೋದು, ಯಾಕೆಂದ್ರೆ ಯಾವಾಗ ಸ್ಟಾರ್ಟ್ ಮಾಡ್ಬೋದು ಅಂತ ಅವ್ರಿಗೆ ಈಗ ಅಲ್ಲಲ್ಲ ಸರ್, ಈಗ ಅವರಿಗೆ ವಾಪಸ್ ಪೇಮೆಂಟ್ ಆಯ್ತಾ? ಈಗ ತಮ್ಮ ಪ್ರಕಾರ ಒಂದು ಸ್ವಲ್ಪ ಪೇಮೆಂಟ್ ಆಗಿದೆ, ಶಾರ್ಟ್ಲಿ ಈಗ ಒಂದು ವೀಕ್ಲಿ ಏನಾದರೂ ಪೇಮೆಂಟ್ ಆಯ್ತಾ? ಪೇಮೆಂಟ್ ಆಗಿಲ್ಲ. ಈಗೇನೋ ನೆನ್ನೆ ಮೊನ್ನೆ ಶನಿವಾರ ಏನೋ ಮಾತಾಡ್ತಾ ಅದೇ ಈಗ ಬಂದಾಗ ಬಂದ್ಮೇಲೆ ಹೇಳಿದಾಗ ಮತ್ತೆ ಎಕ್ಸ್ಟೆಂಡಿಂಗ್ ಏನೋ ಒಂದು 15 ಲಕ್ಷ ಕೊಡ್ತೀನಿ ಅಂದ್ರಂತೆ, ಕೊಡ್ತೀನಿ ಬಿಲ್ಲು ಇದು ಮಾಡಿಕೊಡಿ ಅಂತ ಹೇಳ ಅಂದ್ರಂತೆ. ಈಗ ಅದೊಂದು ಆದರೆ ಈಗ ಅದು ಬಿಲ್ಲು ಆಗೋದನ್ನು ಇವತ್ತು ಹಾಕಿದ್ರೂ ಇನ್ನೂ ಒಂದು ವಾರ 8 ದಿನ ಬೇಕು ಆ ಬಿಲ್ ಅಮೌಂಟ್ ಅವ್ರಿಗೆ ಕೈ ಸಿಗಬೇಕಾದ್ರೆ, ಅದು ಟ್ರೆಜರಿಗೆ ಹೋಗಿ ಆ ಸ್ಯಾಂಕ್ಷನಾಗೆಲ್ಲ ಬರುವಾಗ ಇನ್ನೊಂದು 10 ಡೇಸ್ ಒಳಗೆ ನಾವು ಪ್ರಾರಂಭ ಮಾಡಿಸ್ತೀವಿ, ಆಗ್ಬೋದಾ? ನಾವು ಪದೇ ಪದೇ ನಿಮ್ಮನ್ನು ಕರೆಯೋದು, ನಾವು ಇವರು ಮೊನ್ನೆ ಮೀಟಿಂಗ್ ಕರೆದೆವು ನಮ್ಮ ಗ್ರಾಮದ ಇವರ ಅದು ಲೀಡರ್ಗಳನ್ನು ಕರೆದು ಕೇಳಿದೆವು, ನೀವು ಯಾಕೆ ಈ ಥರ ಮಾಡ್ತಾಯಿದ್ರಿ, ನಮಗೊಂಥರ ಹೇಳ್ತೀರಿ, ಅಧಿಕಾರಿಗಳ ಹತ್ರ ಒಂಥರ ಮಾತಾಡ್ತೀರಿ, ನಮಗೆ ಉತ್ತರ ಕೊಡಿ ಅಂತ ಇವರು ನಮ್ಮ ಇವತ್ತ ಕೇಳ್ತಾ ಇದ್ದೆ. ನಾನು ಇಲ್ಲಿ ಯಾವುದೇ ಐ ಡಿ ಮಾಡಿ ಮಾಡ ಅಂಥದ್ದು ಏನಿಲ್ಲ, ಎಲ್ಲ ಓಪನ್ ನಮ್ಮಲ್ಲಿ. ಹೌದು, ಹೇಳ್ತೀನಲ್ಲ, ನೀವು ಏನು ಈಗ ಬಂದಿದ್ದೀರಲ್ಲ, ಇದರ 10 ಪಟ್ಟು ನಾವು ಆಗಲೇ ನೋಟಿಸ್ ಕೊಡೋದು, ಮತ್ತೊಂದು ಏನೇನು ಅವ್ರಿಗೆ ಮಾಡಬೇಕು ಅಷ್ಟೆಲ್ಲ ನಾವು ಮಾಡಿರ್ತೀವಿ. ಮಾಡಿದ್ರೂ ಅವ್ರು ಈಗೇನಾಗುತ್ತೆ, ಒಂದೇ ಸರಿ ನಾವು ಅವ್ರನ್ನ ಕ್ಯಾನ್ಸಲ್ ಮಾಡಿ ಕಳ್ಸೋಕ್ಕೂ ಅಲ್ಲ, ಮತ್ತೆ ನಾಳೆ ಇನ್ನೊಬ್ಬ ಬರಲ್ಲ ಇದಕ್ಕೆ. ಇದು ಏನು ನಾವು ಇಲ್ಲಿಗೆ ಕ್ಲೋಸ್ ಮಾಡಿ ಕಳಿಸಿದ್ರೆ ಇದು ಆ್ಯಸ್ ಇಟ್ ಇಸ್ ಇಲ್ಲಿಗೆ ಸಮಾಪ್ತಿ ಆಗುತ್ತೆ, ಮತ್ತು ಇನ್ನೊಬ್ಬ ಬಂದು ಮಾಡ್ತೇನೆ. ಹಾಗಾಗಿ ಅವನನ್ನೇ ನಾವು ಹಿಡಿದು ಮಾಡಿಸ್ಬೇಕಾದ್ರೆ ಸ್ವಲ್ಪ ಅವ್ರಿಗೆ ಟೈಮ್ ಎಕ್ಸ್ಟೆನ್ಷನ್ ಕೊಟ್ಟು ಮಾಡಿಸ್ಕೋಬೇಕು, ಯಾಕಂದರೆ ಅವನಲ್ಲೂ ಹಣಕಾಸಿನ ತೊಂದರೆ ಇರ್ತದೆ, ಇಲ್ಲ ಅಂತ ಹೇಳಿ ಬರಲ್ಲ. ಈಗ ಅವನು ಮೊನ್ನೆ ಮಾಡಿದಾಗ ಹೇಳಿದಾರೆ ಅನಿಲ್ಗೆ, ಅನಿಲ್ ನೆನ್ನೆ ಕೊಟ್ಬಿಟ್ಟು ನಾಳೆ ಕರಿತಾಯಿದ್ರಲ್ಲ, ಅವ್ನು ಮೊದಲೇ ಕೊಟ್ಟಿದ್ರೆ ನಾವು ಕರೆಸ್ಬೋದಿತ್ತು ಅಂತ. ಅವ್ನು ಬೆಂಗಳೂರಲ್ಲಿ ಇದ್ದಾನೆ ಈಗ, ಪೇಮೆಂಟಿಗೆ ಯಾವುದೋ ಒಂದು ಪೇಮೆಂಟ್ ಬರಬೇಕಂತ ಹೋಗಿದ್ದಾರೆ, ನಮ್ಮಲ್ಲಿ ಏನೋ ಕೊಡ್ತೀವಿ ಅಂತೇನೋ ಹೇಳಿದಾರೆ ಅಂತ ಎಗ್ಜುಡಿದ್ರು. ಅದು ಹೋದ್ರೂ ಒಂದು ವಾರ 10 ದಿನ ಬೇಕು ಪೇಮೆಂಟ್ ಅವ್ರ ಕೈ ಸಿಕ್ಕಕ್ಕೆ, ಯಾಕಂದ್ರೆ ಅವ್ರು ಹರೀಶ್ ಹೇಳ್ತಾ ಇರೋದು ಅದೇ, ಅಟ್ಲೀಸ್ಟ್ ನನಗೆ ಡಾಮರ್ಗಾರ ಅಲ್ಲಿ ಕೊಟ್ಟರೆ MRPL ಉಳಿದಿಂದ ನಾನು ಹಾಕಿ ಮಾಡಿಕೊಡ್ತೀನಿ ಅಂತ ಮಾತಾಡಿದ್ರು. ಬಂಡೆಕೋಲ್ ರೋಡ್ ಇದು ಇದಾಯ್ತು, ಮುಗಿತು ಮುಗಿತು, ಅವ್ರದ್ದೆಲ್ಲ ಮುಗಿತು. ಅವರು ಸ್ಟಾರ್ಟ್ ಮಾಡೋದೇ ಈಗ ಅವ್ರು ಆ ಕಡೆ ಹೋದ್ರೆ ಮತ್ತೆ ನಮಗೆ ಸಿಗೋದಿಲ್ಲಲ್ಲ. ಇಲ್ಲ, ಒಂದು ಅಮೌಂಟ್ ಅವ್ರಿಗೆ ಒಂದು ಪೇಮೆಂಟ್ ಕೊಟ್ಟರೆ MRPL ಒಂದು ಪೇಮೆಂಟ್ ಆಗಬೇಕು ಡಾಮರ್ಗೆ, ಅಟ್ಲೀಸ್ಟ್ ಆಧಾರ ಕೊಡಲಿ ಅಂತ ಅವ್ರು ಅಷ್ಟೇ. ಅದಕ್ಕೂ ನಾನೇ ಕೈಯಿಂದ ಹಾಕಿ ನಾನು ನಮಗೆ ನೀವು ಒಂದು 10 ದಿವಸ ಅಂತ ಹೇಳಿದ್ರಿ, 20ನೇ ತಾರೀಕಿನೊಳಗೆ ಸ್ಟಾರ್ಟ್ ಮಾಡಬೇಕು. ಹೌದು, ಅಟ್ಲೀಸ್ಟ್ ಅಷ್ಟಕ್ಕೆ ಅವರನ್ನು ತರಿಸಿ ಆದರೂ ಏನಾದರೂ ಮಾಡಿ, ಯಾಕೆಂದರೆ ಅದಕ್ಕೆ ಅವರು ಇದಕ್ಕೆ ಇದ್ರ ಪ್ರಕಾರ ನೀವು 15 ಅವ್ರು 20 ಲಕ್ಷ ಏನೋ ಪೇಮೆಂಟಿಗೆ ಶನಿವಾರ ದಿವಸ ಬಿಲ್ ಆಗಿದೆ ಅಂತ ಸುದ್ದಿ ನಮಗೆ ಬಂದ. ಇದ್ರ ಪ್ರಕಾರ 20 ಲಕ್ಷ ಖಂಡಿತ ಇಲ್ಲ, ಖಂಡಿತ ಇಲ್ಲ, ಪೇಮೆಂಟ್ ಆಗಿಲ್ಲ. ಅಲ್ಲ ಅಲ್ಲ, ಬಿಲ್ ಹಾಕಿದ್ದಾರೆ ಅಂತ, 20 ಲಕ್ಷಕ್ಕೆ ಬಿಲ್ ಹಾಕ್ತೇವೆ ಅಂತ ಹೇಳಿದ್ರೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಂತ, ಹಾಕ್ತೀವಿ ಅಂತ ಹೇಳಿದ್ದಾರೆ. ಅದು ವರ್ಡ್ ಇದಿರ್ತದೆ, ಹಾಕ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ, ಇನ್ನು ಹಾಕಬೇಕು. ಟೈಮಿಂಗ್ ಇಲ್ಲ, ಹಾಕ್ತೀವಿ ಹಾಕಬೇಕು. ನಮಗೆ ನೀವು ನಾವು ನಿಮ್ಮನ್ನು ಕೇಳೋದು, ಈಗ 20ನೇ ತಾರೀಕಿನ ಒಳಗೆ ನೀವು ಸ್ಟಾರ್ಟ್ ಮಾಡೋದಿದ್ರೆ ನಮಗೆ ನಮಗೆ ಟೋಟಲ್ ಆಗಿ ವರ್ಕ್ ಒಂದು ಕಂಪ್ಲೀಟ್ ಆಗಬೇಕು, ಯಾಕಂದರೆ ನಮ್ಗೆ ಗೊತ್ತಿದೆ ಅವ್ರು ಪಾಸ್ ಮಾಡಿ ಸಿ ಹೋಗಿ ಸಿಂದ ಕೌಂಟರ್ ಸಿಗ್ನೇಚರ್ ಆಗಿ ಮತ್ತೆ ಬಂದು ಟ್ರೆಜರಿಗೆ ಹೋಗಿ ಬರಬೇಕಾದ್ರೆ ಅಥವಾ ದಿನ ಬೇಕು ಅವರಿಗೆ, ಅದು 10-12 ದಿವಸ. ನಾನು ಈ ತಿಂಗಳೊಳಗೆ ಡಾಮರನ್ನು ಮಾಡಿಸ್ಕೊಡ್ತೀನಿ, ಆಗ್ಬೋದಾ? ಹ್ಞೂ.